ಹಲೋ ಗಾಯ್ಸ್, ಗಾಯ್ಸ್ ಏನು ವಿಷಯ ಗೊತ್ತಾ? ನಾನುಂಟಲ್ಲ ಇವತ್ತು ಮಲ್ಕೊಂಡಿದ್ದೆ ಗಾಯ್ಸ್, ಗಂಟೆ ಅಷ್ಟು 12 ಆಯ್ತು ಮಲ್ಕೊಂಡಿದ್ದೆ. ಸಲ್ಮಾನ್ ಅವ್ರು ಸಡನ್ಲಿ ಕಾಲ್ ಮಾಡಿದ್ರು, ಇಲ್ಲೆಲ್ಲ ಶೂ ಎಲ್ಲ ಅಂದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಿಜ ಹೇಳ್ಬೇಕಂತ ಹೇಳಿದ್ರೆ, ನಾವ್ ಇವಾಗ ಮಾಲ್ ಅಲ್ಲೆಲ್ಲ ಹೋಗಿ ತಗೊಳ್ತೇವಲ್ಲ, ಸೇಮ್ ಟು ಸೇಮ್ ಹಾಗೆ ಇದೆ. ಮಾಲ್ ಅಲ್ಲಿ ತಗೊಂಡ್ರೆ ಮಾತ್ರ ಅದಕ್ಕೊಂದು ರೇಟ್ ಜಾಸ್ತಿ, ಇಲ್ಲಿ ತಗೊಂಡ್ರೆ ಕಡಿಮೆ ಅಂತೇಳಿ ಅಷ್ಟೇ. ಬಟ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ನನಗೆ ತುಂಬಾನೇ ಇಷ್ಟ ಆಯ್ತು. ನಾನು ಎರಡು ತಗೊಂಡೆ ಗೈಸ್, ಒಂದು ಶೂ ತಗೊಂಡೆ ಫ್ಲಾಟ್ ಅಲ್ಲಿ, ಮತ್ತೊಂದು ಶೂ ತಗೊಂಡೆ ಶಂಜನ್ಗೆ ಮಾತ್ರ ಇರ್ಲಿಲ್ಲ. ಶಂಜನ್ ಇಲ್ಲಿ ನೋಡು, ಶಂಜನ್ಗೆ ಮಾತ್ರ ಇರ್ಲಿಲ್ಲ. ಸಲ್ಮಾನ್ ಅವ್ರದ್ದು ಉಂಟು, ನನ್ಗೆ ಕೂಡ ಉಂಟು ಗಾಯ್ಸ್. ತುಂಬಾನೇ ಚೆನ್ನಾಗಿದೆ, ನಾ ತೋರಿಸ್ತೇನೆ ಇವಾಗ ಹೋಗ್ತೇನೆ ಅಲ್ಲಿ. ನಾನು ಸಣ್ಣದೊಂದು ವಿಡಿಯೋ ಕ್ಲಿಪ್ ಮಾಡಿದ್ದೇನೆ, ಇವಾಗ ಅಲ್ಲಿ ಹೋಗಿ ನಾನು ಲೈವ್ ಅಲ್ಲಿ ತೋರಿಸ್ತೇನೆ ಹೇಗೆ ಇದೆ ಅಂತ ಹೇಳಿದ್ರೆ. ಶೂಸ್ ಎಲ್ಲ ನೀವು ನೋಡಿದ್ರೆ ನೀವು ಗ್ಯಾರಂಟಿ 2-3 ತಗೊಂಡು ಹೋಗ್ತೀರಾ, ಅಷ್ಟು ಕಡಿಮೆ ಮತ್ತೆ ಅಷ್ಟೇ ರೇಟ್ ಕೂಡ ರೀಸನೇಬಲ್ ಆಗಿದೆ. ಜಾಸ್ತಿ ಏನಲ್ಲ, ಓಕೆ ಜಾಸ್ತಿ ಹೇಳಿ ಕಡಿಮೆ ಮಾಡೋದು ಹಾಗೇನಿಲ್ಲ, ಕಡಿಮೆನೆ ಅದು. ನಾವು ಮತ್ತೆ ಡಿಸ್ಕೌಂಟ್ ಮಾಡಿ ಅಂತ ಹೇಳಲಿಕ್ಕೇನೆ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ನನಗೆ ಇಷ್ಟ ಆಯ್ತು, ನನಗೆ ಇಷ್ಟ ಗೈಸ್ ಈ ಸ್ಯಾಂಡಲ್ಸ್ ಕಲೆಕ್ಷನ್ಸ್ ತುಂಬಾ ಇಷ್ಟ. ಹಾಗೆ ಎಷ್ಟಿದ್ರು ನನಗೆ ಸಾಕಾಗುದಿಲ್ಲ ಹಾಗೆ. ಮತ್ತೆ ಎಂತ ಹೇಳಿದ್ರೆ, ನಾನುಂಟಲ್ಲ ಎಷ್ಟು ತಗೊಂಡ್ರು, ನನಗೆ ಒಂದು ಇಷ್ಟ ಆದರೆ ಮತ್ತೆ ನಾನು ತಿನ್ನೆ ಎಷ್ಟು ಸತಿ ಬೇಕಾದ್ರೆ ಹಾಕ್ತೇನೆ ಹಾಗೆ. ಮತ್ತೆ ನಾನು ಹಾಗೆ ಯಾವುದು ಕೂಡ ಹಾಗೆ, ಶಾಲ್ ಆಗಲಿ, ಡ್ರೆಸ್ ಆಗಲಿ, ಚಪ್ಪಲ್ಸ್ ಆಗಲಿ, ಎಲ್ಲವೂ ಒಂದ್ಸತಿ ಇಷ್ಟ ಆದರೆ ಮತ್ತೆ ಜಾಸ್ತಿ ಅದನ್ನೇ ಯೂಸ್ ಮಾಡ್ತೇನೆ ಹಾಗೆ. ಎಷ್ಟು ಇದೆ ಅಂತ ನನ್ನ ಹತ್ರ ಅಲ್ಲ, ನಾನು ಯಾವ್ದು ಇಷ್ಟ ಆಗ್ತದೆ ಅದನ್ನು ಮಾತ್ರ ಜಾಸ್ತಿ ಯೂಸ್ ಮಾಡ್ತೇನೆ. ಸೊ ಹಾಗೆ ಅದು ಎಷ್ಟು ದುಡ್ಡು ಕೊಟ್ಬೇಕಾದ್ರೆ ತಗೊಳ್ಳಿ, ಅದು ಮೂಲೆಯಲ್ಲಿ ಹಾಕಿದ್ರು ಓಕೆ. ಬಟ್ ನನಗೆ ಇಷ್ಟ ಆದದ್ದು ಮಾತ್ರ ನಾನು ವೇರ್ ಮಾಡಿ ತಗೊಳ್ಳಿಕ್ಕೆ ತಗೊಳ್ತೀನಿ ಎಲ್ಲೋ, ಬಟ್ ನನಗೆ ಕಂಫರ್ಟ್ ಅನ್ಸಿದ್ದು ಮಾತ್ರ ಜಾಸ್ತಿ ವೇರ್ ಮಾಡ್ತೇನೆ. ಸೊ ಹಾಗೆ ಮತ್ತೆ ಸಲ್ಮಾನ್ ಅವ್ರಿಗೆ ಕೂಡ ಹಾಗೆ ತುಂಬಾ ಶೂಸ್ ಮೇಲೆ ಕ್ರೇಜ್ ಅವರಿಗೆ, ಅವರು ಇವಾಗ ತಗೊಳ್ತಾರೆ. ಓಕೆ, ನಾನು ತೋರಿಸ್ತೇನೆ ಹೋದ್ಮೇಲೆ. ಮತ್ತೆ ಸಲ್ಮಾನ್ ಅವರಲ್ಲಿ ಅಂತದೊಂದು ಟಿಫಿನ್ ಪಾತ್ರೆ ಅವರ ಕಸಿನ್ಗೆ ಅವರಿಗೆ ತಗೊಳ್ಳಿಕ್ ಹೋಗಿದ್ದಾರೆ. ಸೊ ಹಾಗಾಗಿ ಓಕೆ ಗಾಯ್ಸ್, ನೋಡಿ ನೀವು ಕೂಡ ಬನ್ನಿ, ನೀವು ಕೂಡ ಬೇಗ 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 ಪರ್ಚೇಸ್ ಮಾಡಿ, ಅಲ್ಲಿ ನಿಮ್ಗೆ ಇಷ್ಟವಾಗದೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ. ಓಕೆ ನೋಡಿ, ಶಂಜನನ್ನು ನೋಡಿ, ಅವಳ ಡ್ಯಾಡಿಯಲ್ಲಿ ಹೋಗಿದಾರಲ್ಲ ಶಾಪಿಗೆ, ಇಲ್ಲಿ ಇಣುಕುದು ನೋಡಿ. ಶಂಜ ಏ ಶಂಜ, ಎಂತ ನೋಡುದು? ಏಯ್ ಎಂತ ನೋಡುದು ನೀನು? ಗೈಸ್, ಶಂಜನ ಕೂದಲು ನನ್ನ ತರನೂ ಅಲ್ಲ, ಸಲ್ಮಾನ್ ತರನೂ ಅಲ್ಲ, ಸಾರಿ ಸಲ್ಮಾನ್ ಅವರ ತರನೂ ಅಲ್ಲ. ಅವನನ್ನು ಬಾಬು ಬಾಬು ಅಂತ ಕರೆಯೋದು ನೋಡಿ ಅಂತೆ. ಕಾಕ ಕಾಕ ಪಪ್ಪ, ಬಾಬು ಅಲ್ಲ ಕಾಕ, ನೀನ್ ಬಾಬು ಅಲ್ಲಮ್ಮ. ಗೈಸ್ ನೋಡಿ ಅವಳ ಹೇರ್ ನೋಡಿ, ಬಾಯಕ್ಕೆ. ಗೈಸ್ ನಾನು ಹೇಳಿದೆ ಅಲ್ಲ, ಇಲ್ಲಿ ರೋಡ್ ಸೈಡಲ್ಲಿ ಶೂಸ್ ಚಪ್ಪಲ್ಸ್ ಎಲ್ಲ ಇದು ಸೇಲ್ಸಿಗೆ ಇಟ್ಟಿದ್ರು ಅಂತ ಹೇಳಿ ಸಲ್ಮಾನ್ ಅವ್ರು ಕರ್ಕೊಂಡು ಬಂದ್ರಂತ. ಸೊ ಗೈಸ್ ಇಲ್ಲೇ ಗೈಸ್ ನೋಡಿ, ಆ ಥರ ಶೂಸ್ ಚಪ್ಪಲ್ಸ್ ಎಲ್ಲೋ ಇತ್ತು ಗೈಸ್, ಚೆನ್ನಾಗಿ ಚೆನ್ನಾಗಿತ್ತು, ಬೇಗನೆ ಖಾಲಿ ಇತ್ತು. ನಾನು ಹೋಗುವಾಗ ಸ್ವಲ್ಪನೇ ಇದ್ದದ್ದು, ಮತ್ತು ತುಂಬ ಇತ್ತು ಅಂತೆ ಸ್ಟಾಕ್ಸು, ಎಲ್ಲ ಖಾಲಿಯಾಗಿದ್ದು. ಸ್ವಲ್ಪ ಸಿಂಗಲ್ ಸಿಂಗಲ್ ಪೀಸ್ ಎಲ್ಲ ಇತ್ತು ಕೆಲವೊಂದು. ಮತ್ತು ಶೂಸ್ ಎಲ್ಲ ನೋಡಿ ಅಂತೆ ಗೈಸ್, ಲೇಡೀಸ್ದು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದರೆ ನಾನು ಹೇಗೆ ಔಟ್ ಸೈಡ್ ಹೋಗಿ ತಗೊಳ್ತಿದ್ದೆ ಅದೇ ಥರ ಇತ್ತು. ಇದು ಅವರ ಶಾಪ್ ಕೂಡ ಇತ್ತು ಗೈಸ್ ಉಚ್ಚಿಲದಲ್ಲಿ, ಅವರದ್ದೇ ಇದು ಐಟಮ್ಸ್. ಓಕೆ, ಅವ್ರು ಎಲ್ಲಿಂದ ತಂದೆಲ್ಲ ಮಾರ್ತಿರೋದಲ್ಲ, ಅವರ ಉಚ್ಚಿಲದ ಶಾಪ್ ಇತ್ತಂದು ಇಲ್ಲಿ ಪಡುಬಿದ್ರೆಯಲ್ಲಿ ಜಸ್ಟ್ ನೋಡೋ ಬಿಸ್ನೆಸ್ ಆಗುತ್ತಂತ ಹೇಳಿ ಹಾಕಿರೋದು. ಬಟ್ ಅವ್ರದ್ದು ಐಟಮ್ಸ್ ಚೆನ್ನಾಗಿತ್ತು ಅಲ್ಲ, ಸೊ ಹಾಗಾಗಿ ಎಲ್ಲರೂ ತಗೊಳ್ತಾರೆ, ತುಂಬ ಜನ ರಶ್ ಇರುತ್ತೆ ಅಲ್ಲಿ. ಅಷ್ಟು ಚೆನ್ನಾಗಿ ಚೆನ್ನಾಗಿದ್ದು ಸ್ಯಾಂಡಲ್ಸ್ ಎಲ್ಲ ಇತ್ತು ಗೈಸ್, ಹಾಗೆ ನಾನು ಕೂಡ ತಗೊಂಡೆ, ಇಷ್ಟ ಆಯ್ತು ನನಗೆ. ಮತ್ತೆ ಗೈಸ್ ಅಲ್ಲಿಂದ ಮತ್ತೆ ನನಗೆ ಮನೆಗೆ ಬರುವಾಗ ಏನಾದರೂ ತಗೊಳ್ಬೇಕಿತ್ತು ತಗೊಂಡು ಬಂದೆ ಗೈಸ್. ಏನು ಗೊತ್ತಾ, ಹೋಗಿ ಎಲ್ಲ ಬಂದೆ ಗೈಸ್, ನಾನು ನನಗೆ ತುಂಬಾ ಇಷ್ಟ, ನನಗೆ ಸ್ಯಾಂಡಲ್ಸು, ಶೂಸು, ಬುರ್ಕಾ, ಡ್ರೆಸ್ ಎಲ್ಲ ತುಂಬಾ ಇಷ್ಟ. ಅಂದರೆ ತಗೊಳ್ತೇನೆ, ಒಂದ್ಸರಿ ಎರಡು ಸರಿ ಹಾಕ್ತೇನೆ ಮತ್ತೆ ವೇಸ್ಟ್. ನನ್ನ ಹತ್ರ ಈಗಲೂ ಕೂಡ ಎಷ್ಟು ಡ್ರೆಸ್ ಉಂಟು, ನ್ಯೂ ಎಲ್ಲ 5,000, 6,000, 3,000 ಎಲ್ಲ ಡ್ರೆಸ್. ಬಟ್ ಎಲ್ಲ ಒಂದ್ಸಲ ಎರಡು ಸತಿ ಏನು ಹಾಕಿದ್ದೇನೋ ಅಷ್ಟೇ, ಮತ್ತೆ ಹಾಕುದಿಲ್ಲ. ಅದು ಹೇಗೆ ಹಾಕುದು, ಹಾಕುದು ಫೋಟೋಸ್ ತೆಗೆಯುದು ಇಡುದು ಅಷ್ಟೇ. ಈದ್ ರಮ್ಸ್ ಇದಕ್ಕೆ ಬಕ್ರೀದ್ಗೆಲ್ಲ ತೆಗ್ದದ್ದು, ಫಂಕ್ಷನ್ಗೆಲ್ಲ ತೆಗೆಯೋದು ತುಂಬಾನೇ ಕಡಿಮೆ, ನಾನು ಫಂಕ್ಷನ್ಗೆಲ್ಲ ಹೋಗುದೇ ಕಡಿಮೆ. ಸೊ ಹಾಗೆ ಹಾಗೆ ಮತ್ತೆ ಇದೆ ಶೂಸ್ ಚಪ್ಪಲ್ಸ್ ಅಲ್ಲಿ ತುಂಬಾ ಇದೆ ಗೈಸ್, ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಜಾಸ್ತಿ ವೇರ್ ಮಾಡ್ತೇನೆ, ಇಲ್ಲಾಂದ್ರೆ ಇಲ್ಲ, ನಾವಾಗ ಹೇಳಿದಲ್ಲ. ಸೊ ಅಷ್ಟೇ, ಹಾಗೆ ಗೈಸ್ ಇವಾಗ ಹೋಗಿ ಎಲ್ಲ ಬಂದೆ, ಮತ್ತೆ ನನಗೆ ಕೂಡ ಚಪ್ಪಲ್ಸ್ ಎಲ್ಲ ತಗೊಂಡೆಲ್ಲ ಬಂದೆ ಶೂಸ್ ಎಲ್ಲ. ಮತ್ತೆ ಗೈಸ್ ವಿಷಯ ಏನು ಗೊತ್ತಾ, ಬರುವಾಗ ನಾನುಂಟಲ್ಲ ಎಂತ ತಂದಿದೆ ಗೊತ್ತಾ ಗಾಯ್ಸ್, ಬಾಲೆಪ್ಪ. ಬಾಲೆಪ್ಪ ನನ್ನ ಫೇವ್ರೆಟ್, ನನಗಿಷ್ಟ ತಂದಿದ್ದೇನೆ ಗಾಯ್ಸ್, ನೋಡುವ ಟೇಸ್ಟ್. ಓಕೆ
ನಿನ್ನೆ ರಾತ್ರಿಯಿಂದ ಇಲ್ಲವ ಕರೆಂಟ್. ಹಾಗೆ ಗೈಸ್ ಮತ್ತೆ ಎಂತ ತಗೊಂಡಿದ್ದೇನೆ, ಅವೆಲ್ ಮಿಲ್ಕ್. ಈ ಸಲ್ಮನ್ ಅವರು ಇದೆ ದೊಡ್ಡ ಶೋ ತೋರಿಸಿದು, ಇದು ಇನ್ವರ್ಟರ್ ಅಂತ ಇದಾಗಿದೆ ಅಂತ. ನಿನ್ನೆ ಲೋ ಬ್ಯಾಟ್ರಿಯಾ, ನಿನ್ನೆ ರಾತ್ರಿಯಿಂದ ಕರೆಂಟ್ ಇರಲಿಲ್ಲ. ಸೊ ಹಾಗೆ ಮುಂಜಾನಿಟ್ಟು ಗೈಸ್, ಏನ್ ಗೊತ್ತಾ, ಇವತ್ತು ನಾನುಂಟಲ್ಲ ರೀ ಅಂದ್ರೆ ಮತ್ತೆ ವಾಪಸ್ ನಾನು ಮೆಂತೆದು ಮದ್ದು ಮಾಡ್ತಾ ಇದ್ದೇನೆ. ಮತ್ತೆ ಇನ್ನು ಅಮ್ಮ ಹೋಗ್ತಾರೆ ಮನೆಗೆ ಇನ್ನೊಂದು 2 ಡೇಸಲ್ಲಿ. ಮತ್ತೆ ಅಮ್ಮ ಹೋದ್ಮೇಲೆ ಮತ್ತೆ ನನಗೆ ಮತ್ತೆ ಶನ್ಸ ಬಿಡಲಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಈಗ ಮಾಡಿ ಇಡುದು. ಹಾಗೆ ಗೈಸ್, ಈಗ ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನೀನು ಮಾಡಿ ಫೈನಲ್ ಆದ್ಮೇಲೆ ನಾನು ತೋರಿಸ್ತೇನೆ. ಓಕೆ, ಮತ್ತೆ ಇವಾಗ ಸಲ್ಮಾನ್ ಅವರು 8:00 ಆಗ್ತಾ 7:50 ಆಯಿತು, ಫಿಶ್ ತಗೊಂಡ್ರಂತೆ ಅಲ್ಲಿ ಹೊರಗಡೆ ಫ್ರೆಶ್ ಫಿಶ್ ಸೇಲ್ ಮಾಡ್ತಿದ್ರಂತೆ. ಹಾಗೆ ತಗೊಂಡ್ರಂತೆ, ಅದೀಗ ತಗೊಂಡು ಬರಲಿಕ್ಕೆ ಕೊಡಲಿಕ್ಕೆ ಬರ್ತಾರೆ. ಇವಾಗ ಬಂದು ವಾಪಸ್ ಹೋಗ್ತಾರೋ ಏನೋ ಗೊತ್ತಿಲ್ಲ. ಹಾಗೆ ಇವಾಗ ನಾನು ಎಲ್ಲ ರೆಡಿ ಮಾಡ್ತಿದ್ದೇನಲ್ಲ, ಇವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಮತ್ತು ಸಲ್ಮಾನವ್ರು ಬಂದರೆ ಮತ್ತೆ ವಾಪಸ್ಸು ಎಲ್ಲ ಇದಾಗ್ತದೆ, ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅವ್ರು ಬಂದಮೇಲೆ ಮತ್ತೆ ಅವರದ್ದು ಸ್ಟಾರ್ಟ್ ಆಗ್ತದೆ. ಅವ್ರ ಹತ್ರ ಬಂದು ಅವ್ರು ತುಂಬ ಹೊತ್ತು ಹೊರಗಡೆ ಇದ್ದು ಬರೋದಲ್ಲ, ಮತ್ತೆ ವಾಪಸ್ ಕೂತ್ಕೊಂಡು ಮಾತ್ರ ಅದೇ ಅದರಲ್ಲಿ ಟೈಮ್ ಹೋಗ್ತದೆ. ಸೊ ಹಾಗೆ ಹಾಗೆ ಇವಾಗ ರಪರಪ ಬೇಗ ಬೇಕು ಮಾಡುವಾಗ ಗೈಸ್, ಗೈಸ್ ತುಂಬ ಜನ ಮಾಡಿ ಎಲ್ಲ ನನಗೆ ಫೋಟೋಸ್ ಎಲ್ಲ ಕಳಿಸಿದ್ದಾರೆ. ತುಂಬ ಜನ ಹೇಳ್ತಿದ್ದಾರೆ ತಿಂತ ಇದ್ದೇನಂತೆಲ್ಲ, ತುಂಬ ಖುಷಿಯಾಗುತ್ತೆ. ಹಾಗೆ ಗೈಸ್ ತಿನ್ನಿ, ಟ್ರೈ ಮಾಡಿ. ನಾವು ಔಟ್ಸೈಡಿದ್ದು ಏನೆಲ್ಲ ತಗೊಂಡು ತಿನ್ನೋದು ಬದಲು ಮನೆಯಲ್ಲಿಯೇ ನಾವು ಮಾಡಿ ಎಲ್ಲ ಈ ಥರದ್ದೆಲ್ಲ ಐಟಮ್ಸ್ ನಮ್ಮ ಹೆಲ್ತಿಗೆಲ್ಲ ಒಳ್ಳೇದಲ್ಲ, ತಿಂದರೆ ಒಳ್ಳೇದು. ಓಕೆ, ನಮ್ಮತ್ತೆ ಹೇರ್ ಫಾಲ್ ಅದೆಲ್ಲ ಇದ್ರಿ, ಮೆಂತೆದೆಲ್ಲ ವಸ್ತೆಲ್ಲ ತಿಂದರೆ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಗೈಸ್. ಸೊ ಹಾಗೆ ನಾನು ಜಾಸ್ತಿ ತಿಂತ ಇದ್ದೇನೆ, ನನ್ನ ಹೇರ್ ಫಾಲ್ ತುಂಬಾ ಹೇರ್ ಫಾಲು ಕಡಿಮೆ ಆಯಿತು, ಮತ್ತೆ ಫ್ಯಾಟು ಕೂಡ ಅದೆ ಸ್ವಲ್ಪ, ಮತ್ತೆ ಫೇರ್ ಕೂಡ ಅದೆ ಮಾಷಾಲ್ಲಾ. ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ಅಷ್ಟೇ ಗ್ಲೋ ಬರುತ್ತೆ. ಫೇರ್ ಅಂದ್ರೆ ವೈಟ್ ಆಗಲ್ಲ, ಸ್ವಲ್ಪ ಗ್ಲೋ ಬರುತ್ತೆ ಅಷ್ಟೇ. ಮತ್ತೆ ಅದೇ ಹೇರ್ ಫಾಲು ಸ್ವಲ್ಪ ಕಡಿಮೆ ಆಯಿತು, ಮೆಂತೆದು ಮದ್ದು ತಿಂದು ಮತ್ತೆ ಮೆಂತೆದು ವಾಟರ್ ಎಲ್ಲ ತಲೆಗೆ ಹಾಕಿ ರಾತ್ರಿ ನೆನೆಸಿ ಎಲ್ಲ ಇಟ್ಟಿದ್ದು ನೀರು ಬೆಳಗ್ಗೆ ಸ್ವಲ್ಪ ಒಂದು 10 ನಿಮಿಷ ತಲೆಗೆ ಹಾಕಿ ಮತ್ತೆ ಸ್ನಾನ ಮಾಡಿದ್ರಲ್ಲ ಒಳ್ಳೆ ಆಗುತ್ತೆ ಹೇರ್, ಡ್ಯಾಂಡ್ರಫ್ ಅದೆಲ್ಲ ಹೋಗ್ತದೆ, ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗೆ ಮತ್ತೆ ತಲೆಗೆ ಡೈಲಿ ಎಣ್ಣೆ ಹಾಕಿ, ಡೈಲಿ ಅಂದ್ರೆ 2 ದಿವಸಕ್ಕೊಂದ್ಸರಿ ಅದು ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿದರೆ ಒಳ್ಳೆಯದು, ಹೇರ್ ಫಾಲ್ ಅದೆಲ್ಲ ಕಡಿಮೆ ಆಗುತ್ತೆ. ನಾನು ತುಂಬ ನೆಗ್ಲೆಕ್ಟ್ ಮಾಡ್ತೀನಿ ಆ ಥರ ವಿಷಯದಲ್ಲಿ, ಎಲ್ಲ ನಿಮಗೆ ಹೇಳ್ತಾ ಇದ್ದೇನೆ. ನಾನು ಇವಾಗ ಒಂದು 2 ತಿಂಗಳಾಯ್ತೇನು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಸ್ಕೂಲಿಗೆ ಹೋಗ್ತಿರುವಾಗ ಹಾಕ್ತಾ ಇದ್ದದ್ದು, ಮತ್ತೆ ನಾನು ಸರಿಯಾಗಿ ಹಾಕಲೇ ಇಲ್ಲ ತಲೆಗೆ ಎಣ್ಣೆ ಎಲ್ಲ. ಹೀಗೆ ತಿಂಗಳಿಗೆ ಒಂದು 2-3 ಸತಿ ಹಾಕಿದರೆ ಹಾಕಿದೆ, ಇಲ್ಲಾಂದರೆ ಇಲ್ಲ. ಹಾಗೆ ಇವಾಗ ಅದೇ ಇವಾಗ ಒಂದು 2-3 ತಿಂಗಳಾಯಿತು ಡೈಲಿ ತಲೆಗೆ ಒಂದು 2 ದಿವಸಕ್ಕಾದರೂ ಒಂದು ಸತಿ ತಲೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಮಾಷಾಲ್ಲ ಓಕೆ, ಹೇರ್ ತುಂಬಾ ನನ್ನ ಹೇರ್ ಲಾಂಗ್ ಇತ್ತು, ಒಳ್ಳೆ ಫ್ಯಾಟ್ ಆಗಿತ್ತು ಗೈಸ್, ದಪ್ಪ ಕೂಡ ಇತ್ತು. ಬಟ್ ಫುಲ್ ಹೇರ್ ಫಾಲು, ಮತ್ತು ತುಂಬಾ ಟೆನ್ಷನ್ ಆಗುತ್ತೆ ಹೇರ್ ಫಾಲ್ ಆಗುವಾಗ, ತುಂಬಾ ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ ಗೈಸ್. ಯಾಕಂತ ಹೇಳಿದರೆ ಎಷ್ಟು ಚೆನ್ನಾಗಿ ಬೆಳೆಸಿ ಇರ್ತೇವೆ ನಾವು. ಮತ್ತು ನಾನು ಆಫ್ಟರು ಡೆಲಿವರಿ ಉಂಟಲ್ಲ, ತುಂಬಾ ಹೇರ್ ಫಾಲ್ ಆಯಿತು, ತುಂಬಾ ಬೇಜಾರಾಗ್ತಾಯಿತ್ತು, ತುಂಬಾ ಟೆನ್ಷನ್ ಮಾಡ್ತಾ ಇದ್ದೆ, ಅಷ್ಟು ಬೇಜಾರಾಗ್ತಾಯಿತ್ತು. ಬಟ್ ಇವಾಗ ಅಲ್ಹಮ್ದುಲಿಲ್ಲಾ ಮಾಷಾಲ್ಲಾ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ, ತುಂಬ ಅಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಇವಾಗ ಅದೇ ಆಯಿಲ್ ಎಲ್ಲ ಹಾಕ್ತೇನಲ್ಲ ಸರಿಯಾಗಿ, ನಾನೇ ಮನೆಯಲ್ಲಿ ರೆಡಿ ಮಾಡಿದ್ದು ಆಯಿಲ್, ಹಾಗಾಗಿ ತುಂಬಾ ಓಕೆ ಮಾಷಾಲ್ಲಾ. ಹೇರ್ ಫಾಲ್ ಕಡಿಮೆ ಆಗಿದೆ, ಹೇರ್ ಕೂಡ ಒಳ್ಳೆ ಆಗಿದೆ. ಮತ್ತು ಅದೇ ನಾವು ಮೇಂಟೈನ್ ಮಾಡೋದ್ರಲ್ಲಿರೋದು ಗೈಸ್, ಮೊದಲೇ ನಾನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದ್ದೆ, ಬಟ್ ಇವಾಗಲೂ ಕೂಡ ಸ್ಟ್ರೈಟ್ನಿಂಗ್ ಆ ಥರನೇ ಮಾಡಿದಾಗೇ ಇರುತ್ತೆ. ಬಟ್ ನನ್ನ ಹೇರ್ ನೈಸೇ, ಕರ್ಲಿ ಅಲ್ಲ, ಏನೂ ಅಲ್ಲ, ಹೇರ್ ನೈಸೇ. ಹಾಗಾಗಿ ಇವಾಗ ಕೂಡ ಸ್ಟ್ರೈಟ್ನಿಂಗ್ ಮಾಡಿದಾಗೇ ಇರುತ್ತೆ, ಬಟ್ ಹೇರ್ ಫಾಲ್ ಆಗುತ್ತೆ. ಅಂದರೆ ನಾನು 17-18 ಇರುವಾಗ ಆವಾಗ ಸ್ಟ್ರೈಟ್ನಿಂಗ್ ಎಲ್ಲ ಜಾಸ್ತಿ ಉಚ್ಚಿದ್ದಾಗ ಇಸ್ತ್ರಿ ಪೆಟ್ಟಿಗೆ ಉಂಟಲ್ಲ ಅದು ಪೇಪರ್ ಕೂದಲಿಗೆ ಪೇಪರ್ ಇಟ್ಟು ಇಸ್ತ್ರಿ ಪೆಟ್ಟಿಗೆಲ್ಲ ಐರನ್ ಮಾಡ್ತಾ ಇದ್ದೆ ಒಂದು ದಿವಸದ ಫಂಕ್ಷನ್ ಆ ಥರದಕ್ಕಲ್ಲ, ಹಾಗಾಗಿ ತುಂಬ ಹೇರ್ ಫಾಲು. ಅದ್ರ ಮೇಲೆ ನಾನು ಎಷ್ಟು 6,000 ಕೊಟ್ಟೆ ಫುಲ್ಲು ಸ್ಟ್ರೈಟ್ನ್ ಮಾಡಿದ್ದು. ಆಮೇಲೆ ಗೈಸ್ ಮಾಷಾಲ್ಲಾ 2 ಇಯರ್ಸ್ ತನಕೂ ಕೂಡ ಚೆನ್ನಾಗಿತ್ತು. ಇವಾಗ ಮತ್ತೆ ಅದ್ರ ಮೇಂಟೈನ್ ಮಾಡೋ ಅದೆಲ್ಲ ಬಿಟ್ಟೆ. ಅದರ ಮೇಲೆ ಇವಾಗ ಕೂಡ ನಾನು ಸ್ನಾನ ಮಾಡಿ ಬಂದರೂ ಅಲ್ಲಾಂದ್ರೆ ಒಂದು ಜುಟ್ಟು ಹಾಕಿದ್ರು ಕೂಡ ಸ್ಟ್ರೈಟ್ನಿಂಗ್ ಥರನೇ ಇರುತ್ತೆ.
ಮತ್ತೆ ಇವಾಗ ನ್ಯೂ ಹೇರ್ ಎಲ್ಲ ಗ್ರೋ ಆಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಅದೇ ಸ್ವಲ್ಪ 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 ಈ ತರ ನೋಡಿ ಈ ತರ ಆಗುತ್ತೆ. ಮತ್ತೆ ತುಂಬಾನೇ ನನ್ನ ಹೇರ್ ಎಲ್ಲ ಇಲ್ಲಿ ಎಲ್ಲ ತುಂಬಾನೇ, ಇದೆಲ್ಲ ಕಟ್ ಮಾಡಿದ ಹೇರ್ಸೇ ಅಲ್ಲ, ಇದೆಲ್ಲವೂ ಹೇರ್ ಗ್ರೋ ಆಗಿದೆ. ಇಲ್ಲಿಯೂ ಕೂಡ ಹಾಗೆ ತುಂಬಾನೇ ಹೇರ್ ಗ್ರೋ, ಮತ್ತೆ ಬೇಬಿ ಹೇರ್ಸ್ ತುಂಬಾ ಇದೆ ಗಾಯ್ಸ್ ಹಾಗೆ. ಮತ್ತೆ ಮಾಷಾಲ್ಲ ಅಲ್ಹಮ್ದುಲಿಲ್ಲ ಇವಾಗ ಒಳ್ಳೆ ಆಗಿದೆ ಹೇರ್ಸ್ ಎಲ್ಲ. ಮತ್ತೆ ಅದೇ ಮತ್ತೆ ಒಂದು ವಿಷಯ, ಟೆನ್ಷನ್ ಸ್ಟ್ರೆಸ್ ಎಲ್ಲ ತಗೊಳ್ತಿರಲ್ಲ ಆವಾಗ ತುಂಬಾ ಹೇರ್ ಫಾಲ್ ಆಗುತ್ತೆ. ನಾನು ಕೆಲವೊಂದ್ಸತಿ ಥಿಂಕ್ ಮಾಡಿದ್ರು, ಓವರ್ ಥಿಂಕ್ ಮಾಡ್ತೇನೆ, ಓವರ್ ಥಿಂಕ್ ಮಾಡೋದ್ರಿಂದ ನನ್ನ ಹೇರ್ ಫಾಲ್ ಜಾಸ್ತಿ ಇದಾಗಿದೆ. ಮತ್ತೆ ಹೆಚ್ಚಾಗಿ ಇದು ಶನ್ಸ್ ಅಂದು ಡೆಲಿವರಿ, ಮತ್ತೆ ಮಗು ಅದೆಂತ ಮಗು ನಗಿಡುವಾಗ ಹೇರ್ ಹೋಗ್ತದೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಲ್ಲಿರ್ಬೋದು, ಬಟ್ ಇವಾಗ ಕರೆಕ್ಟ್ ಆಗ್ತಾ ಬಂತು, ಇನ್ನು ಮತ್ತೆ ಕರೆಕ್ಟ್ ಆಗ್ಬೋದು ಇನ್ಶಾಅಲ್ಲಾ. ಹಾಗೆ ಎಂತ ಮಾಡುದು, ಮದುವೆ ಆದ್ಮೇಲೆ ಹೀಗೆ. ಓಕೆ, ಮದುವೆ ಆಗೋಕ್ಕಿಂತ ಮುಂಚೆನೂ ಹೇರ್ ಫಾಲ್ ಕೆಲವೊಂದ್ಸತಿ ಆಗುತ್ತೆ, ನಮ್ಮದು ಫುಡ್ಡಲ್ಲಿ ಬಾಡಿ ಹೀಟ್ ಆದರೆ, ತಲೆಗೆ ಎಣ್ಣೆ ಹಾಕಲಿಲ್ಲ ಅಂದರೆ ಎಲ್ಲ ಹೇರ್ ಫಾಲ್ ಆಗುತ್ತೆ. ಬಟ್ ಮದುವೆ ಆದಮೇಲೆ ಬೇಬಿ ಆಗುತ್ತೆ ನೋಡಿ, ಆವಾಗದು ಹೇರ್ ಫಾಲೇ ಬೇರೆ. ಇಲ್ಲಿ ಅಂಥದ್ದು ಒಂದು ಇದಾಗಿದೆ ನೋಡಿದು, ನನಗೆ ಈ ಥರ ನಂದು ಹೋಗ್ತಾ ಬಂತು ಗೈಸ್. ಇದೊಂದು ಚೂರು ಮಾತ್ರ ಉಂಟು, ಫಾರ್ವರ್ಡ್ದೆಲ್ಲ ಇಲ್ಲಿ ಒಂದುಂಟು, ಎಲ್ಲ ಹೋಗ್ತಾ ಬಂತು. ನಾನು ಹೇಳಿಲ್ವಾ ಹೋಗ್ತದೆ, ನಂದು ಬೇಗನೆ ಹೋಗ್ತದೆ ಅಂತೇಳಿ. ಇವಾಗ ಇಲ್ಲೊಂದು ಸ್ವಲ್ಪ ಉಂಟು, ಇಲ್ಲೊಂದು ಸಣ್ಣದುಂಟು, ಹಾಗೆ ನನ್ನ ಬೇಗನೆ ಹೋಗ್ತದೆ. ಸೊ ನನಗೆ ಅದೇ ಖುಷಿ ಮಾಷಾಲ್ಲ ಅಲ್ಹಮ್ದುಲಿಲ್ಲ ಗೈಸ್ ಮಾಷಾಲ್ಲ ಅಂತ ಹೇಳಿ. ಮತ್ತೆ ಗೈಸ್ ಎಲ್ಲ ಹೇಗಿದ್ದೀರಾ? ನನಗೆ ತುಂಬ ಜನ ಕೇಳ್ತಾರೆ ಹೇಗಿದ್ಯಾ ಅಂತೆಲ್ಲ ಹೇಳಿ. ಶಾನ್ಸ ಹೇಗಿದ್ದಾಳೆ, ಸಲ್ಮಾನ್ ಅವ್ರು ಹೇಗಿದ್ದಾರೆ, ತುಂಬ ಜನ ನಂಗೆ ಡಿ ಎಮ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ ಆದಷ್ಟು ವ್ಯೂಸ್ ಕೊಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನನ್ನಿಂದ ಒಂದು 10 ಜನರಿಗೆ ಹೆಲ್ಪ್ ಆಗುವಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ಗಾಯ್ಸ್, ತುಂಬ ಜನ ಯೂಟ್ಯೂಬ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ, ಆದಷ್ಟು ಬೇಗ ಅದ್ರ ಬಗ್ಗೆನೂ ವ್ಲಾಗ್ ಮಾಡಿ ಹಾಕ್ತೇನೆ. ಪೇಮೆಂಟ್ ಮಂತ್ ಅಂತ ತುಂಬ ಜನ ಕೇಳ್ತಿದ್ದೀರಾ, ಅದರ ಬಗ್ಗೆನೂ ನಾನು ಕೂಡ ಹಾಕ್ತೇನೆ ಇನ್ಶಾಅಲ್ಲಾ, ಬೇಗನೆ ಹಾಕ್ತೇನೆ ಗೈಸ್. ಹೇಳಿದಾಗೆ ಇಲ್ಲ ಅಂದರೆ ನಾನೀಗ ಹೇಳ್ತೇನೆ, ಡೈಲಿ ವ್ಲಾಗ್ ಮಾಡ್ತೇನೆ. ಹಾಗೀಗ ನಾವು ಹೇಳಿದಾಗೆ ಆಗೋದಿಲ್ಲ ಗೈಸ್, ಯಾವುದು ತುಂಬಾ ನಾವು ಈಗ ವ್ಲಾಗ್ ಮಾಡ್ತೇಂದ್ರೆ ಹಾಗೆಲ್ಲ ನಮಗೆ, ಅದು ವ್ಲಾಗ್ ಮಾಡಿದ್ಮೇಲೆ ಅದು ಕೂಡ ಒಂಥರ ಪರ್ಫೆಕ್ಟಾಗಿ ಇದ್ರೇ ಚಂದ, ಒಟ್ರಾಶಿ ಎಲ್ಲ ಮಾಡೋದು ಅದಷ್ಟು ಚಂದ ಅಲ್ಲ. ಅದಕ್ಕೋಸ್ಕರ ನಾನು ತುಂಬಾ ಇದು ಮಾಡ್ತಾ ಇದ್ದೇನೆ, ಬಟ್ ಅದು ತುಂಬ ಟ್ರೈ ಮಾಡ್ತೇನೆ ವೀಡಿಯೋಸ್ ಮಾಡಿ ಹಾಕಬೇಕು ಹಾಕಬೇಕು ಅಂತ ಹಾಕ್ತಾನು ಇದ್ದೇನೆ ಇನ್ಶಾಅಲ್ಲಾ. ಮತ್ತೆ ಮಾಷಾಅಲ್ಲಾ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತೆ ಎಂತ ಅದೇ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಗೈಸ್ ಇವಾಗ ಅದರ ಬೇಗ ರೆಡಿ ಮಾಡಿ ಮತ್ತೆ ರಪ್ಪ ರಪ್ಪ ತೋರಿಸ್ತೇನೆ ನಿಮಗೆ. ಮತ್ತೆ ನೀವು ಕೂಡ ಮಾಡಿ ತಿನ್ನಿ, ಕೆಲವರು ಉದಾಸೀನ ಆಗ್ತದೆ ಮಾಡೋದಿಲ್ಲ, ನಮಗೆ ಕೂಡ ಉದಾಸೀನ ಆಗ್ತದೆ, ಬಟ್ ಆದರೆ ನನಗಿಷ್ಟ ಈ ಥರದ್ದೆಲ್ಲ. ಸೊ ಹಾಕಿ ಹಾಗೆ ಗೈಸ್ ಮಾಷಾಅಲ್ಲಾ. ಮತ್ತೆ ವಾಪಸ್ ನಾನು ಮೆಂತ್ಯದು ಮದ್ದು ಮಾಡಿದ್ದೇನೆ. ಇದು ಲಾಸ್ಟ್ ಟೈಮ್ಕ್ಕಿಂತ ಈ ಟೈಮ್ ಸ್ವಲ್ಪ ಡ್ರೈ ಅಂದರೆ ಇವಾಗ ಮಳೆಗಾಲ ಅಲ್ಲ, ಹಾಗೆ ನಾನು ಜಾಸ್ತಿ ಇದು ಮಾಡಲಿಲ್ಲ ಈ ಥರ ಮಾಡಿದ್ದು, ಯಾಕಂತೇಳಿದರೆ ಮತ್ತೆ ಹೊರಗಡೆ ಸ್ವಲ್ಪ ಜಾಸ್ತಿ ದಿವಸ ಇಟ್ಟು ಕೂಡ ಏನಾಗೋದಿಲ್ಲ ಅಂತೇಳಿ. ಆದರೆ ಗೈಸ್ ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಏನಾಗೋದಿಲ್ಲ, ಒಳ್ಳೆ ಟೇಸ್ಟಿಯಾಗಿ ಆಗಿತ್ತು ಗೈಸ್. ಮತ್ತು ಸಲ್ಮಾನ್ ಅವರು ನೋಡಿ ಮೀನು ತಂದಿದ್ರು, ಮೀನು ಪಳ ಪಳ ಅಂತ ಮಿಂತ ಇತ್ತು ಗೈಸ್. ಇದು ಇವಾಗ ಒಳ್ಳೆ ಮಾಡಿ ಸಾರು ಮಾಡಬೇಕು ಅಷ್ಟೇ ಗೈಸ್. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎನ್ ಮಾಡ್ತಾ ಇದ್ದೇನೆ. ಇನ್ಶಾಅಲ್ಲಾ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಸಿಗ್ತೇನೆ. ಅಷ್ಟು ತನಕ ಎಲ್ಲರೂ ನನ್ನ ವ್ಲಾಗ್ ಆದಷ್ಟು ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ. ಟೇಕ್ ಕೇರ್ ಆಲ್, ಬಾಯ್ ಬಾಯ್.